ಹುಬ್ಬಳ್ಳಿ ಗಲಭೆಗಳಲ್ಲಿ ಸುಮಾರು 158-160 ಯುವಕರು ಏನು ಆವತ್ತಿನ ಸರ್ಕಾರ ಏನು ಬಂಧಿಸಿ ಅವ್ರ ಮ್ಯಾಗ ಏನು ತನಿಖೆ ನಡೆಸಿ ಅವ್ರ ಮ್ಯಾಗ ಯುಪಿ ಕೇಸನ್ನು ದಾಖಲೆ ಮಾಡಿ ಸುಮಾರು 2-2.5 ವರ್ಷ ಆ ಹುಡುಗರು ಜೈಲಿನಲ್ಲಿ ಇದ್ದು ಈ ಜಾಮೀನ್ ಮ್ಯಾಗ ಬಂದಿದ್ರು। ಆ ಹುಡುಗರು ಪಾಲಕರು ಸಂಬಂಧಪಟ್ಟಂತ ಕೆಲವು ಸಮಾಜ ಮುಖಂಡರು ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲ ಆವಾಗಿನ ಮುಖ್ಯಮಂತ್ರಿರಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಆತು, ಇಲ್ಲಿ ಜಗದೀಶ್ ಶೆಟ್ಟರ್ ಆತು, ಪ್ರಹ್ಲಾದ್ ಜೋಶಿಗಾತು ಅನೇಕರಿಗೆ ಹೋಗಿ ಮನವಿ ಮಾಡಿದ್ವಿ। ಆ ಯುವಕರು ಏನಿದ್ದಾರೆ ಅವರು ಅಮಾಯಕರಿದ್ದಾರೆ, ಕಲ್ತೂರಾಟ ನಡೆದ ಘಟನೆಯಲ್ಲಿ ಭಾಗಿಯಾದಂಥ ಅದರಾಗ 1% ಜನ ಜೈಲಿನಲ್ಲಿ ಇಲ್ಲ। ನೀವು ಮೇಲಿನ ಅಧಿಕಾರಿ ಒತ್ತಡಕ್ಕೆ ಮತ್ತು ನಾವು ಏನಾರು ಒಂದು ಕೆಲಸ ಮಾಡಿ ಅಂತೇಳಿ ಬೆಳೆ ತರಿಸಿಕೆ ನಾಮ್ಗೆ ವ್ಯವಸ್ಥೆ ಆಜು ಸುತ್ತಮುತ್ತ ಬಂದಂಥ ಹಳ್ಳಿ ಜನಕ್ಕೆ ಬೆಳಗ್ಗೆ ಕೆಲಸ ಹೋಗೋರು ಹಳ್ಳಿ ಜನಕ್ಕೆ ಮತ್ತು ಹೊರಗಿಂದ ರಾಜ್ಯದಿಂದ ಬಂದು ಇಲ್ಲಿ ವ್ಯಾಪಾರ ಮಾಡಿಸ್ತ ಯುವಕರಿಗೆ ಬಂಧಿಸಿದರು। ಎಷ್ಟು ಯುವಕರು ತಂದೆ ತಾಯಿ ತೀರೋದ್ರು, ಅವ್ರು ಬಂದು ಲಾಸ್ಟ್ ಅವರ ಅಂತಿಮ ಒಂದು ದರ್ಶನ ಪಡಲಿಕ್ಕೆ ಆಗಿಲ್ಲ। ಕೋರ್ಟಿಗೆ ಹೋದರು, ಕೋರ್ಟ್ ರಿಜೆಕ್ಟ್ ಮಾಡಿದರು। ಸಾಕಷ್ಟು ತೊಂದರೆಯೊಳಗೆ ಅವ್ರ ಯುವಕರು ಒಳಗಿದ್ದರು। ಮತ್ತು ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ನೇತೃತ್ವದೊಳಗೆ ರಾಜ್ಯ ಬಂದ ನಂತರ ಮುಸ್ಲಿಂ ಸಮಾಜ ಮುಖಂಡರು ಆಯ್ತು, ಅವ್ರ ಹುಡುಗರು ಪಾಲಕರು ಆಯ್ತು, ಮತ್ತು ಬೇರೆ ಸಂಘ ಸಂಸ್ಥೆ ಮುಸ್ಲಿಂ ಬಿಟ್ಟು ಬೇರೆ ಜನಾಂಗನಂದ ಜಾತ್ಯತೀತ ತತ್ವ ಮ್ಯಾಗ ಯಾರು ವಿಶ್ವಾಸ ಇಡ್ತಾರೋ ಅವರು ಸುದಾ ಸರ್ಕಾರಕ್ಕೆ ಮನವಿ ಒಂದು ಸಲ್ಲಿಸಿದರು। ಇವತ್ತು ಸರ್ಕಾರ ಒಂದು ವಿಡ್ರಾ ಮಾಡಿ ಅಂಥೇಳಿ ಒಂದು ಮಾಹಿತಿ ನಮಗಿದೆ। ಇದು ಬಿ ಜೆ ಪಿಯವರು ನಾಟಕ ಬಿಡಬೇಕು। ನಿಜವಾಗೇ ಭೂತ್ಪಾದಕರು ಯಾರಪ್ಪ ಅಂದರೆ ಇದು ಭಾರತೀಯ ಜನತಾ ಪಾರ್ಟಿಯವರು। ಈಗ ಭೂತ್ಪಾದಕರಿಗೂ ಬಿಡುಗಡೆ ಮಾಡಿದ್ದಾರೆ, ಅವ್ರಿಗೆ ಕುಮುಕ್ ಕೊಡ್ತಾ ಇದ್ದಾರೆ ಅಂಥೇಳಿ ನಾನು ಬಿ ಜೆ ಪಿ ನಾಯಕರು ಮುಖಂಡರು ಟಿ ವಿನಲ್ಲಿ ಮಾತಾಡಿ ನೋಡಿದೆ। ನಾನು ನಿಮ್ಮ ಬಿ ಜೆ ಪಿಯವ್ರಿಗೆ ಚಾಲೆಂಜ್ ಮಾಡ್ತೀನಿ, ಅದರಾಗ ಯಾರು ಭೂತ್ಪಾದಕರು ಏನು ಇಂಗ್ಲೀಷಲ್ಲಿ ಅಂತಾರೆ ಟೆರಿಸ್ಟ್ ಅಂಥವ್ರು ಯಾರು ಭಾಗಿಯಾಗಿದ್ದರೆ ಇಡೀ ಸಮಾಜ ಮುಸ್ಲಿಂ ಸಮಾಜ ನಿಮ್ಮ ಜೊತೆ ಆ ನಿಮ್ಮ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತೀವಿ, ಅವ್ರಿಗೆ ಮತ್ತೆ ತಂದು ನಿಮ್ಗೆ ಕೊಡ್ತೀವಿ। ಆವಾಗ ಏನು ನಮ್ಮ ಪೈಗಂಬರಿಗೆ ಅವಮಾನ ಮಾಡೋಂಥ ಯುವಕರಿಗೆ ಅಲ್ಲಿ ಯಾರ ಜನ ಬಂದು ಮಾಬ್ ಮಿಲ್ಚಿಂಗ್ ಆಗಬಾರ್ದು, ಅಲ್ಲಿ ಏನೋ ಒಂದು ತೊಂದರೆ ಆಗಬಾರ್ದು ಅಂಥೇಳಿ ಮುಸ್ಲಿಂ ಜನಾಂಗ ಬಂದು ಪೊಲೀಸ್ ಸ್ಟೇಷನ್ಗೆ ತಂದು ಕೊಟ್ಟಿದ್ರು ನಾವು। ಆವಾಗ ನಾವು ಹೇಳಿದ್ವಿ FIR ಆಗಿದೆ, ಆ ಹುಡುಗ ಬಂಧನಾಗಿದ್ದಾನೆ, ತಾವು ಹೋಗ್ರಿ ಅಂಥೇಳಿ। ಕೆಲವು ಕಿಡಿಗಿಡಿಗಳು ಮಾಡಿದ್ದಾರೆ ತಪ್ಪು, ಅವ್ರ ಮ್ಯಾಗ ನೀವು NIA ತನಿಖೆ ಮಾಡಿ UAP ಆ್ಯಕ್ಟ್ ಹಾಕೋದಂತ ಏನು ದೊಡ್ಡ ತಪ್ಪು ಮಾಡಿಲ್ಲ। ಈಗ ನಾನು ನೋಡಿದ್ದೆ ಕೆಲವು BJP ಮುಖಂಡರದ ಸ್ಟೇಟ್ಮೆಂಟ್, ಪೊಲೀಸರು ವ್ಯಾನನ್ನು ಸುಟ್ಟಿದ್ರು ಅಂತೇಳಿ ದಾಖಲೆ ಕೊಡಲಿ ಅವರು, ಆ FIRನಲ್ಲಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸ್ ವ್ಯಾನನ್ನು ಸುಟ್ಟು ಹಾಕಿದ್ದಾರೆ ಅಂತೇಳಿ ಎಲ್ಲಿ ಇದ್ರು ಹೇಳ್ರಿ, ಸ್ಟೇಷನ್ ಮ್ಯಾಗ ಕಲ್ಲು ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ। ಮತ್ತು ನಾವು ಅದೇ ಸಂದರ್ಭದಲ್ಲಿನೂ ಹೇಳಿದ್ದೀನಿ, ಇವಾಗನೂ ಹೇಳ್ತಿದ್ದೀನಿ, ಆ ಘಟನೆ ಇಡುವಾಗ ಕರೆಂಟ್ ತೆಗೆದಿದ್ರು ಯಾರು? ಬೀದಿದ ಎಲ್ಲ ಐಮ್ಯಾಕ್ಸ್ ಬೀದಿನಲ್ಲಿ ಇದ್ದಂಥ ಕರೆಂಟ್ ತೆಗೆದಿದ್ರು ಯಾರು? 2 ತಾಸು ಕರೆಂಟ್ ಹೊತ್ತು, ಕರೆಂಟ್ ಬಂದ ನಂತರ ಅಲ್ಲಿ ಏನಿರಲಿಲ್ಲ। ಇವರ ಹೈಯರ್ ಆಫೀಸರ್ ಬರಾತಾರೆ ಅಂಥೇಳಿ ಬೆಳಗ್ಗೆ ಮಲಗಿದ ರಾತ್ರಿ ಏನಾಗಿದೆ ಗೊತ್ತಿಲ್ಲ ಅಂಥ ಯುವಕರು ಹೋಗಿ ಬಂಧಿಸಿದ್ರು। ಅವರು ಕೂಲಿ ಕೆಲಸಕ್ಕೆ ಹೋಗೋರು, ಬಾಜು ಸುತ್ತಮುತ್ತ ಹಳ್ಳಿ ಮಂದಿ ಬಸ್ ಸ್ಟಾಪ್ ನಿಂತವ್ರಿಗೂ ಹೋಗಿ ಒಳಗೆ ಹಾಕಿದ್ರು। ಕೆಲವರು ಹೋಗಿ ಸಲೋನ್ ಅಂಗಡಿನಲ್ಲಿ ಕುಂತಲ್ಲಿ ತಮ್ಮ ಇದಕ್ಕೆ ಹೋಗೋದವ್ರಿಗೆ ಒಳಗೆ ಹಾಕಿದ್ರು, ಬೇರೆ ರಾಜ್ಯದಿಂದ ಬಂದು ವ್ಯಾಪಾರಸ್ ಮಾಡೋವ್ರಿಗೆ ಸುದಾ ಒಳಗೆ ಹಾಕಿದ್ರು। ನಾ ಈ ಡೊಂಗಿ BJP ಹೇಳ್ತೀನಿ, ದಯವಿಟ್ಟು ಅದು ಅರ್ಥ ಮಾಡ್ಕೊರಿ, ಅವ್ರ ಮ್ಯಾಗ ಸಣ್ಣ ಪುಣ್ಣ ಕೇಸ್ ಹಾಕಿದ್ರೆ ನಮಗೇನು ಅಭ್ಯಂತರ ಇರಲಿಲ್ಲ। ಅವಾಗ ನೀವು ಅವ್ರಿಗೆ ಟೆರಿಸ್ಟ್ ಯಾಕೆ ಹಾಕಿದ್ರಿ? ಯಾರು ಕೊಂದಿದ್ದಾರೆ ಅವರು? ಯಾರು ಮನೆ ಸುಟ್ಟಿದ್ದಾರೆ ಅಥವಾ ನಿಮ್ಮ BJP ಆಫೀಸ್ ಸುಟ್ಟಿದ್ದಾರೆ? ಏನು ಮಾಡಿದ್ದಾರೆ ತಪ್ಪು? ಒಂದು ಪೊಲೀಸ್ ಆಫೀಸರ್ಗೆ ಅವಾಗ ಹೊಡೆತ ಬಿದ್ದಿದ್ದು ನಿಜವಾಗಿ ಹಾಕಿ ತಿನ್ನೋಡು ಸೇವನ ಹಾಕಿದ್ದಾರೆ ಆ ಸಂದರ್ಭದಲ್ಲಿ, ಆ ತಿನ್ನೋಡು ಸೇವನಿಗೆ ಅವರು ಪೇಸ್ ಮಾಡ್ತಿದ್ರು, ತಪ್ಪಸ್ತರು ಯಾರಾದರೂ ಅವ್ರಿಗೆ ಶಿಕ್ಷೆ ಆಗ್ತಿದ್ರು। ಅದೆಲ್ಲ ಬಿಟ್ಟು ನೀವು ಆವಾಗ ಇಲೆಕ್ಷನ್ ಬಂದು ಅಂತೇಳಿ ಬೇರೆ ಒಂದು ಕೋಮಿನ ಜನ ಖುಷಿ ಮಾಡೋಕ್ಕೆ ಇವ್ರ ಮ್ಯಾಗ NIA ತನಿಖೆ ನಡೆಸಿ UAP ಕೇಸ್ ಹಾಕಿ, ಮತ್ತು ಪಾಪ ಹುಡುಗರು ಮುದ್ದತ್ತಿದ್ದಾಗ ತಿಂಗಳಿಗೆ 2 ಸರ್ತಿ ಮುದ್ದತ್ತಿರ್ತಿದ್ದೆ, ಹುಬ್ಳಿಯಿಂದ ಬೆಂಗಳೂರು ಹೋಗಿ ಬರಬೇಕು, ಬೆಂಗಳೂರಿಂದ ಹುಬ್ಳಿ ಬರ್ಬೇಕಂದ್ರೆ ಅವ್ರ ಕಡೆ ಬಸ್ಗೆ ರೊಕ್ಕ ಇರೋಂಗಿಲ್ಲ, और ದಿನನಿತ್ಯ ಕೆಲಸ ಮಾಡೋ ಹುಡುಗರು ಅದು ಅಂತವರನ್ನು ಬಂಧಿಸಿದ್ರಿ। ಇವತ್ತೇನೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದೊಳಗೆ ಅವರೆಲ್ಲ ಸಂಪುಟ ಸಚಿವರು ಏನು ನಿರ್ಣಯ ಮಾಡಿದ್ದಾರೆ ಅದನ್ನು ಸ್ವಾಗತ ಬಯಸ್ತೀನಿ। ಬರೀ ಅವರು ಮುಸ್ಲಿಮ್ ಸಂಬಂಧಪಟ್ಟಂತ ಕೇಸ್ ಇಲ್ಲ, ಸುಮಾರು 60 48 ಕೇಸ್ ಇವನ್ನು ವಿಡ್ರಾ ಮಾಡಿದ್ದಾರೆ। ಅದರ ಬಿಜೆಪಿ ಮುಖಂಡರದ್ದು ಕೇಸ್ ಸುದ್ದ ಇದೆ।